ರೋಷನ್, ಹೊಸೂರ್ ತಾಲೂಕಲ್ಲಿ ಹಬ್ಬಗಳು ಯಾಕೆ ಸ್ಟಾಪ್ ಆಗಿರೋದು? ಮೊನ್ನೆ ಇದು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಗೋಪ್ಸ್ ಅಂದ್ರಲ್ಲ ಜಗಳ ಆಯ್ತು, ಅದರಿಂದ ಪೊಲೀಸ್ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಇವರ ಪಬ್ಲಿಕ್ ಹೋಗಿ ಬೇಬಸ್ ಅಲ್ಲಿ ಗಲಾಟೆ ಮಾಡಿದ್ರು. ಅದಾದ್ಮೇಲೆ ಇಲ್ಲಿ ಅಲ್ಲಿ ಹಬ್ಬ ಮಾಡ್ಕೊಂಡಿದ್ರೆ ಇಲ್ಲಿ ಪೊಲೀಸ್ ಅವರು ಇದು ಪಬ್ಲಿಕ್ ಹೊಡೆದಾಗ ಸ್ಟಾರ್ಟ್ ಮಾಡಿದ್ರು. ಆದ್ಮೇಲೆ ಅದರಿಂದ ಹಬ್ಬಕ್ಕೆ ನಿಲ್ಲಿಸ್ಬಿಟ್ರು. ಆದ್ಮೇಲೆ ಒಂದೊಂದು ಹಬ್ಬ ಆಗಕ್ಕೆ 10 ದಿನ 15 ದಿನ ಪರ್ಮಿಷನ್ ತಗಬೇಕು, ಚೆನ್ನೈಗೆ ಹೋಗ್ಬೇಕು, ಅಲ್ಲಿ ಕರ್ತಾರೆ ಇಲ್ಲಿ ಕರ್ತಾರೆ, ಹೋದ್ಮೇಲೆ ಕೊಡ್ತೀರಿ ಪರ್ಮಿಷನ್ ಅಂತ ಕೊಡಲ್ಲ. ಅದಾದ್ಮೇಲೆ ಸರ್ ಕೊಟ್ಮೇಲೆ ಒಂದು ಅವರ್ 2 ಅವರ್ ಅದಾದ್ಮೇಲೆ ಅವರೇ ಬಂದು ನಿಲ್ಲಿಸ್ಬಿಡ್ತಾರೆ, ಯಾರು ಪೊಲೀಸ್ ಅವರು. ಅದಾದ್ಮೇಲೆ ಜನರು ಏನು ಮಾಡ್ತಾರೆ, ಅವ್ರಿಗೂ ಇದು ಪಿಚ್ ಇದು ಓರಿಲ್ಲ ಅಂದರೆ ಅವ್ರಿಗೆ ಇದು ಪಿಚ್ ಜಾಸ್ತಿ, ಹಬ್ಬ ಇಲ್ಲಾಂದರೆ ಅವ್ರಿಗು ಮೆಂಟಾಲಿಟಿ ಬೇರೆ ಇರ್ತಾರೆ. ಒಬ್ಬರು ಒಬ್ಬರು ಒಂಥರ, ನಾನೇ ನೀನು ಇನ್ನೊಂದ್ರೆ ಇನ್ನೊಬ್ರು ಇರಲ್ಲ, ಅವ್ನು ಮಾಡ್ತಾನೆ ಇವ್ನು ಮಾಡ್ತಾನೆ ಗಲಾಟೆ ದಾಸ್ತಿ ಮಾಡ್ತಾರೆ. ಅವ್ರ ಪಾಟ್ಗೆ ಅವ್ರ ಪ್ರಿಯ ಬಿಟ್ಬಿಟ್ರೆ ಹಬ್ಬದ ಬಾಡ್ರೆ ಮಾಡ್ಕೊತಾರೆ, ಅವ್ರ ಪಾಟ್ಗೆ ಅವ್ರ ಮನೆಗೆ ಹೋಗ್ತಾರೆ. ಮೊದ್ಲು ಹೆಂಗೆ ನಡೀತಾ ಇತ್ತು? ಎಲ್ಲ ಪೊಲೀಸ್ ಎಲ್ಲ ಬರ್ತಾ ಇಲ್ಲ, ಪೊಲೀಸ್ ಎಲ್ಲ ಹಬ್ಬಕ್ಕೆ ಬರ್ತಾ ಇಲ್ಲ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತಾ ಇತ್ತು ಮೊದಲು? ಮೊದಲು 8 ಗಂಟೆ ಸ್ಟಾರ್ಟ್ ಆದರೆ ಸಾಯಂಕಾಲ 5-6 ಗಂಟೆ ಆಗ್ತಾಯಿದ್ದು. ಇಲ್ಲ ನಮ್ಮೂರಲ್ಲಿ ನಮ್ಮ ಇವಾಗ ನಮ್ಮೂರಲ್ಲಿ ಅವಾಗ 8 ಗಂಟೆ ಸ್ಟಾರ್ಟ್ ಮಾಡ್ತಾಯಿದ್ರು, 8 ಗಂಟೆ ಸ್ಟಾರ್ಟ್ ಮಾಡಿದ್ದೆ 6 ಗಂಟೆವರೆಗೂ ಹಬ್ಬ ನಡೀತಾ ಇದ್ರು, ಯಾರು ಬಂದರು ಏನು ಕೇಳ್ತಾ ಇಲ್ಲ. ಎಷ್ಟು ವರ್ಷದಿಂದ ಅದು ಆಯ್ತು? ನಾನು ಇವಾಗ ನನಗೆ 27 ವರ್ಷ, ಒಂದು 10 ವರ್ಷ ಮುಂದ್ಗಡೆ ನಿಂಗೆ 17 ವರ್ಷ ಆಗಿರುವಾಗ ಆಗಿದೆ. ನಾನು ಈ ಫೀಲ್ಡ್ ಅಲ್ಲಿ ಬಂದಿದ್ದ ನಮ್ಮ ತಾತ ಅವರು ಎಲ್ಲ ಇದ್ದಾರೆ. ನಾವು 2017 ಅಲ್ಲಿ ಹಬ್ಬಗಳು ಪರ್ಮಿಷನ್ ಕೊಟ್ಟಿದ್ರು, ಅವತ್ತು ಜಲಟ ಫೀಲ್ಡ್ ಅಲ್ಲಿ ಅವತ್ತು ಕೊಟ್ಟಿರೋದು ನಾವು ಓರಿಗಳು ಕಟ್ತಾ ಇದ್ರು. ಮುಂಚೆ ಎಲ್ಲ ಕಟ್ಟಿದ್ರಿ ಹಬ್ಬಗಳಿಲ್ಲ ಅಂದ್ರೆ ಓರಿಗಳು ಹೆಂಗ್ ಸಾಕೋದು? ಇವಾಗ ಒಂದು ಒಬ್ಬನ ಕೂಲಿ ಎಷ್ಟು, ಒಂದು ಹೋದ್ರೆ 500 ರೂಪಾಯಿ 600 ರೂಪಾಯಿ ಕೊಡ್ತಾರೆ, ಓರಿಗಳು ಸಾಕೋದ್ರೆ ಹೆಂಗಂತ ಯೋಚನೆ ಮಾಡ್ತಾ ಇದಾರೆ. ಅದ್ರಂದ್ರೆ ಬಸವನ ಸಾಕಿದ್ರೆ ಏನು ಮೋಸ ಇಲ್ಲ, ನಮ್ಗೆ ಒಳ್ಳೇದಾಗತ್ತೆ, ಯಾರು ಏನು ಏನಿಲ್ಲ. ಅದಕ್ಕೆ ನಮ್ಗಿಲ್ಲ ಅಂದ್ರೆ ಕೂಡ ಓರಿಗೆ ಮಾತ್ರ ಯಾವಾಗೂ ಕೊಡ್ತಾ ಇರ್ತಾರೆ. ಅದ್ರ ಬಗ್ಗೆ ಓರಿ ಬಗ್ಗೆ ಯಾರು ಚಿಂತೆ ಮಾಡಲ್ಲ. ಮುಂದಿನ ವರ್ಷ ಹಬ್ಬಗಳಿಗೆ ಪರ್ಮಿಷನ್ ಸಿಗ್ಲಿ ಅಂತ ಆಶಿಸೋಣ. ಅದೇ ಇವಾಗ ಮೊನ್ನೆ ಹೋಗಿದ್ರು, ಮೊನ್ನೆ ಹೋಗಿ ಮೊನ್ನೆ ML ಹತ್ರ ಹೋಗಿದ್ದಾರೆ, ಮೊನ್ನೆ ಹೋಗಿ ಉದಯ ಸ್ಟಾಲಿನ್ ಬಂದಿದ್ರು, ಅವ್ರ ಹತ್ರ ಎಲ್ಲ ಪಿಟಿಷನ್ ಕೊಟ್ಟಿದ್ದಾರೆ, ನಮ್ಗೆ ಹಬ್ಬಗಳು ಬೇಕು ಈ ತರ ಪರ್ಮಿಷನ್ ಲೆಟರ್ ಕೊಟ್ಟಿದ್ದಾರೆ. ಅವರು ನಾನು ಮಾತಾಡ್ತೀನಿ ಹಂಗೆ ಹೇಳಿದಾರಂತೆ. ಹೌದಾ? ಇಬ್ಬರು ಹೋಗಿ ಮಾತಾಡಿದ್ರೆ ಕೃಷ್ಣಗಿರಿ ಕಲೆಕ್ಟರ್ ಆಫೀಸ್ ಹತ್ರ ಹೋಗಿ ಸ್ಟ್ರೈಕ್ ಎಲ್ಲ ಮಾಡಿದ್ದಾರೆ. ಶಾಂತವಾಗಿ ಸ್ಟ್ರೈಕ್ ಮಾಡಬೇಕು, ನಿಮ್ದೇನಿದ್ರೇನು ಕ್ಲೀನಾಗಿ ಶಾಂತವಾಗಿ ಮಾಡಬೇಕು, ಒಬ್ರು ತೊಂದರೆ ಆಗಬಾರ್ದು ಸ್ಟ್ರೈಕ್ ಮಾಡಿದ್ರು. ಮಾಡೋದೇ ತೊಂದರೆ ಆಗಲ್ಲ, ಪೊಲೀಸ್ ಅವ್ರು ಇರಲ್ಲ, ಆ ಥರ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಮುಂದು ವರ್ಷ ನೋಡೋಣ ಏನಾಗತ್ತೋ ಏನಾಗಿದೆ ಗೊತ್ತಿಲ್ಲ. ನಮ್ಮೂರಲ್ಲ ಹಬ್ಬ ನಿಂತು 4 ವರ್ಷ ಆಯ್ತು, ನಮ್ಮೂರಲ್ಲಿ ಜಾಗ ಇಲ್ಲ, ಜಾಗ ಆದರೆ ಜನಗಳು ಕೊಡಲ್ಲ ಅಂತಾರೆ. ಮುಂದು ವರ್ಷ ಮಾಡಬೇಕಂತ ಇದ್ದಾರೆ, ಮುಂದು ವರ್ಷ ಮಂದಿ ದೇವಸ್ಥಾನ ಕಟ್ತಾ ಇದ್ದೀರಿ ಅಲ್ಲಿ ಕಟ್ತಾ ಇದ್ದಾರೆ ಹೇಳ್ತಾ ಇದ್ದೀರೋ. ಈ ವರ್ಷ 2024 ಹಬ್ಬ ಮಾಡ್ತಾರೆ ಅಂತ ಇದ್ದಾರೆ, ಮಾಡಿದ್ರೆ ನಮ್ಮೂರಲ್ಲಿ ಟಾಪ್ ಹಬ್ಬ ಆಗುತ್ತೆ. ಹೌದಾ? ಈ ಡಿಸ್ಟಿಕ್ ಅಲ್ಲೇ ಆಗಲ್ಲ ಆ ಥರ ಹಬ್ಬ ಆಗುತ್ತೆ. ನಮ್ಮೂರ ನಮ್ಮೂರ ಟಾಪ್ ಹಬ್ಬ ನಮ್ಮೂರು, ಎಲ್ಲಿ ಬಿಟ್ಟರೆ ಅಲ್ಲೂ ಆಗಲ್ಲ ಹಬ್ಬ. ಇದು ಬಿಟ್ಟು ಯಾವ್ದನ್ನ ಯಾವ್ದನ್ನ ಹೋರಿ ಕಟ್ಟಿದ್ದೀರಾ ನೀವು? ಕೆಟ್ಟಿದ್ರು ಸರ್ ಇವಾಗ, ಇವಾಗ ನಿಮ್ಮ ಮನೆಯಲ್ಲಿ ಇದೆಯಾ ಇದು ಬಿಟ್ಟು? ಇದು ಬಿಟ್ಟು ಬೇರೆ ಇಲ್ಲ, ಇದು ಒಂದೇ ಐತೆ, ನೋಡೋಣ ತಗೋಣಂತ. ಇದೇ ಇಲ್ಲ, ಇದ್ರ ಜೊತೆಗೆ ಇನ್ನೊಂದು ಯಾವ್ದಾನ ಕಟ್ಟೋ ಪ್ಲಾನ್ ಏನ ಇದೆಯಾ? ಇಲ್ಲ, ಶೆಡ್ ರೆಡಿ ಮಾಡ್ತಾ ಇದ್ದೀವಿ, ಕಟ್ತೀವಿ. ಹೌದಾ? ಇದು ಮಾರೋ ಪ್ಲಾನ್ ಏನ ಇದೆಯಾ? ಮಾರೋ ಪ್ಲಾನ್ ಇಲ್ಲ. ಇವಾಗ ಆವೇರಲ್ಲಿ ಹಬ್ಬ ಸ್ಟಾರ್ಟ್ ಆಗುತ್ತೆ ದೀಪಾವಳಿಗೆ, ಓರಿ ಆವೇರಿಗೆ ಹೋಗ್ತದೆ. ಹೌದಾ? ಯಾವ ಊರಿಗೆ? ಆವೇರಿ ಕಡೆ ಹೋಗ್ತದೆ, ಶಿಕಾರಿಪುರ ತಾಲೂಕು ಹೋಗುತ್ತ. ಹೌದಾ? ಅಲ್ಲಿ ಹೋಗಿ ಅಲ್ಲಿ ಹೋಗಿ ಹಬ್ಬ ಮಾಡ್ಕೊಂಡು ಬರುತ್ತೆ. ಬರುತ್ತೆ ಮಾವೇರ್ದವ್ರಿಗೆ, ಮತ್ತೆ ಆವೇರ್ದವ್ರಿಗೆ ಹೋಗುತ್ತೆ. ಹೋಗುತ್ತೆ, ಆಮೇಲೆ ಅಲ್ಲ ಹಬ್ಬ ಮಾಡ್ಕೊಂಡು ಇಲ್ಲಿ ಬಂದು ನಮ್ಮ ಹಬ್ಬ ಮಾಡ್ಕೊತೀರಿ. ಹೌದಾ? ನಮ್ಮ ಹಬ್ಬದಲ್ಲಿ ಖುಷಿ ಮಾಡ್ತೀರಿ, ಅಲ್ಲೊಂದು ಅಲ್ಲಿ ಬಂದು ದುಡ್ಡುಕೋಸ್ಕರ ಮಾಡ್ತಾರೆ ಅಷ್ಟೇ. ಇದು ಇಲ್ಲೇ ತೇಡ, ನಾವು ಎಷ್ಟು ಕೆಲಸ ಮಾಡಿದ್ರೆ ಸಂತೋಷ ಎಲ್ಲ ಓರಿಗೆ ಬಿಡ್ತಾರೆ, ಅವ್ರ ಕೆಲಸ ಮಾಡಿ ಕೂಡ ಓರಿಗೆ ಬಿಟ್ಟಮೇಲೆ ಕೂಡ ಸಂತೋಷ ಆಗಲ್ಲ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಮ್ಮ ಪ್ರೈಸ್ ಕೊಡಿಲ್ಲ, ಆ ಓರಿಗೆ ಕೊಟ್ಬಿಟ್ರು, ಇವ್ರಿಗೆ ಫಿಕ್ಸಿಂಗು ಹಂಗೆ ಹಂಗೆ ಮಾತಾಡ್ತಾರೆ ಆವೇರದಲ್ಲಿ. ನಾವು ಇಲ್ಲಿಂದ ಹೋಗಿ ಅಲ್ಲಿ ಹಬ್ಬ ಮಾಡಿದ್ರೆ ಓ ಇವ್ನು ತಮಿಳ್ನಾಡು ಬಂದಿದ್ದಾನೆ, ಇವ್ನಕ್ಕೇನು ಕೊಡಬೇಕು ಅಂತ ಇದೇ ಸಿಚುವೇಶನ್ ಇರ್ತಾರೆ ಅವರಲ್ಲಿ. ಸರಿ ಸರಿ, ನಿಮ್ಮ ಮಾಹಿತಿಗೆ ಧನ್ಯವಾದ. ಓಕೆ.